ಇಂದಿನ ಪ್ರಶಸ್ತಿ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಕಥೆ. ಒಂದೂರಲ್ಲಿ ಬಡ ದಂಪತಿಗಳಿದ್ರಂತೆ. ಅವರು ತಾವು ಉಪವಾಸ ಇದ್ದರೂ ಕೂಡ ಅತಿಥಿ ಸತ್ಕಾರ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ ಅಂತೆ. ಆ ಅತಿಥಿ ಸತ್ಕಾರ ಮಾಡಬೇಕಾದ್ರೆ ಅವರ ಮನೆಗಳಿಗೆ ಋಷಿ ಮುನಿಗಳು ಬಂದು ಊಟ ಮಾಡಿದ್ರು, ಅವ್ರು ಕೈ ತೊಳೆದ್ರು. ಅವ್ರ ಕೈ ತೊಳೆದಂತಹ ನೀರು ಬಂಗಾರವಾಗತ್ತೆ. ಸೊ ಆ ಊರಿನ ಜನ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಓಹೋ ಇವ್ರು ಮಾಡಿದಂಥ ಅನ್ನದಾನದಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆ ವಿಷಯ ಆ ಊರಿನ ರಾಜನ ಕಿವಿಗೆ ಬೀಳುತ್ತೆ. ಆ ರಾಜ, ಸರಿ ಇಷ್ಟೇ ತಾನೇ, ನಾನು ಮಾಡ್ತೀನಿ ಅಂತ ಹೇಳಿ ಆ ರಾಜ ಆ ರಾಜ್ಯದಲ್ಲಿ ಒಂದು ದೊಡ್ಡ ಅನ್ನದಾನ ಕಾರ್ಯಕ್ರಮ ನಡೆಸ್ತಾರೆ. ಅಲ್ಲೂ ಕೂಡ ಬಹಳಷ್ಟು ಜನ, ಸಹಸ್ರಾರು ಮಂದಿ ಬರ್ತಾರೆ, ಊಟ ಮಾಡ್ತಾರೆ. ಋಷಿ ಮುನಿಗಳು ಬರ್ತಾರೆ, ಅವರು ಕೂಡ ಊಟ ಮಾಡ್ತಾರೆ. ಊಟ ಮಾಡಿ ಕೈ ತೊಳಿತಾರೆ, ಕೈ ತೊಳೆದ ನೀರು ಬಂಗಾರ ಆಗಲ್ಲ. ರಾಜ ಕೇಳ್ತಾನೆ ಯಾಕೆ ಹಾಗೆ ಅಂತ. ಆಗ ಋಷಿ ಮುನಿ ಹೇಳ್ತಾರೆ, ನೀನು ಮಾಡಿದಂಥ ಅನ್ನದಾನದಲ್ಲಿ ದುರಹಂಕಾರ ಇತ್ತು, ನೀನು ಮಾಡಿದಂಥ ಸೇವೆಯಲ್ಲಿ ಒಂದು ಸೆಲ್ಫಿಶ್ನೆಸ್ ಇತ್ತು, ಆದರೆ ಆ ಬಡ ಕುಟುಂಬದವರು ಮಾಡಿದಂಥ ಸೇವೆಯಲ್ಲಿ ಯಾವ ಸ್ವಾರ್ಥ ಕೂಡ ಇರಲಿಲ್ಲ, ಅಹಂಕಾರ ಇರಲಿಲ್ಲ. ನಾನು ಕಾರ್ಯಕ್ರಮ ಮಾಡಿದ್ದೀನಿ, ನಾನು ಅನ್ನದಾನ ಮಾಡಿದ್ದೀನಿ ಅನ್ನೋ ದುರಹಂಕಾರ ಪ್ರತಿಯೊಂದು ಅನ್ನದ ಅಗಳಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಆ ನೀರು ಬಂಗಾರವಾಗಲಿಲ್ಲ ಅಂತ ಹೇಳಿದರು. ಸೊ ಸೇವೆ ಅನ್ನೋದು ಪ್ರತಿಯೊಬ್ಬರೂ ಮಾಡ್ತಾರೆ, ಆದರೆ ಆ ಸೇವೆ ಅನ್ನೋದು ನಿಸ್ವಾರ್ಥತೆಯಿಂದ ಕೂಡಿರಬೇಕು. ಆ ನಿಸ್ವಾರ್ಥತೆಯಿಂದ ಸಮಾಜಕ್ಕಾಗಿ ದುಡಿದಂಥ ಆ ವ್ಯಕ್ತಿಗೆ ಮುಂದಿನ ಪ್ರಶಸ್ತಿ. ಯಾರು ಆ ವರ್ಷದ ಕನ್ನಡಿಗ ಅಂತ ತಿಳ್ಕೊಳ್ಳೋಣ. ಇದನ್ನು ವೇದಿಕೆ ಮೇಲೆ ಅನೌನ್ಸ್ ಮಾಡೋದಕ್ಕೆ ಬರ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಯುತ ಮಧು ಬಂಗಾರಪ್ಪ ಸರ್, ಮಿನಿಸ್ಟರ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಹಾಗೇನೆ ನಮ್ಮ ಕನ್ನಡ ಚಲನಚಿತ್ರರಂಗದ ಎನರ್ಜೆಟಿಕ್ ಸೂಪರ್ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಸಂಯುತ ಹೆಗ್ಡೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಕ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸಮಾಜ ಸೇವೆಗೆ ವಿನ್ನರು ಹುಲಿಗಮ್ಮ ಎಂಎಆರ್. ಸಮಾಜ ಸೇವೆ ಕ್ಷೇತ್ರದಲ್ಲಿ ಶ್ರೀಮತಿ ಹುಲಿಗಮ್ಮ ಎಂಎಆರ್, ಇವರ ಬಗ್ಗೆ ಒಂದು ಹೆಮ್ಮೆಯ ಕಿರು ಪರಿಚಯ ಇದೆ, ಅದನ್ನ ದಯಮಾಡಿ ಎಲ್ಲರೂ ನೋಡಬೇಕಾಗಿ ಕೋರಿಕೆ ಪ್ಲೀಸ್. ಭರತನಾಡಿನ ಭಾಗೀರಥಿ, ನೀರಿಲ್ಲದ ನೆಲದಲ್ಲಿ ಗಂಗೆಯನ್ನು ಹರಿಸಿದ ಗಟ್ಟಿಗಿತ್ತಿ, ಇವರೇ ಹುಲಿಗೆಮ್ಮ ಎಂಎಆರ್. ಆ ಬಾಯಿ ತೋಡಿವಿ, ಆ ಬಾಯ ಒಂದು ಹುಚ್ಚಿರು, ಎಲ್ಲ ಬಾಯಿಗೆ ನೀರು ಕಂಡು ಕಣ ತಗೊಂಡ್ ಬಂದಿದ್ದೆ. ಕೊಪ್ಪಳದ ಹೊರ್ತಾತನಹಾಳ್ ಗ್ರಾಮದವರು ಹುಲಿಗೆಮ್ಮ. ಬರೀ ಕೈನಲ್ಲೇ ಗುದ್ದಲಿ ಸಲಿಕೆ ಹಿಡಿದು ಒಂಟಿಯಾಗಿ 100 ಬಾವಿಗಳನ್ನು ತೋಡಿದ ಗಟ್ಟಿಗಿತ್ತಿ. ಗಂಡನ ಜೊತೆಗೂಡಿ 300 ಹೆಚ್ಚು ಬಾವಿ ತೋಡಿ ನೀರು ಹರಿಸಿರುವ ಮಹಾಮಾತೆ. ಹುಲಿಗೆಮ್ಮ ಎಂಎಆರ್ ಅವರು ಸುಮಾರು 100 ಹೆಚ್ಚು ಬಾವಿಗಳನ್ನ ಈ ಭಾಗದಲ್ಲಿ ತೋಡಿದ್ದಾರೆ. ಅವುಗಳ ನೀರನ್ನ ಈಗಲೂ ಸಹಿತ ಬಳಕೆ ಮಾಡ್ತಾ ಇರೋದು ಅವರ ಆ ದುಡಿಮೆಗೆ ಮತ್ತು ಅವರ ಪರಿಶ್ರಮಕ್ಕೆ ಸಾಕ್ಷಿಯಾಗಿವೆ. ಸರ್, ಅವ್ರ ಬಾಯಿ ತೋಡಿ ನೀರು ಬಿದ್ದ ಮೇಲೆ ನಮ್ಮ ಅಪ್ಪರ್ ಕರ್ಕೊಂಬಂದು ತೋರಿಸ್ಯಾರ ಸರ್. ಇವರ ಶ್ರಮದ ಫಲವಾಗಿ ಕೊಪ್ಪಳದ ಸುತ್ತಮುತ್ತಲಿನ ಜನರಿಗೆ, ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರು ಸಿಕ್ಕಿದೆ, ಬೆಳೆಗೂ ನೀರು ದಕ್ಕಿದೆ. ಈ ಭಾಗದ ಜನರಿಗೆ ಇವರು ಅಕ್ಷರಶಃ ಜಲದೇವತೆ. ಸಾಲುಗಾರು ಬಿಳಿಯ ಕಾರ್ ಹಾಕ್ಕೊಂಡು ನೀವು ತಂದಿರಲ್ಲ ಅಂತ ತಂದು ಮನೆಗೆ ನಿಂದ್ರು ಸರ್. ಊಟ ಹೊಲ ಕೊಟ್ಟು ಅವ್ರು ಕಟ್ಟಿ ನಿಂತ್ಕೊಂಡು ಸಾಲ ಮಾಡಿ ಬಾವಿ ತೋಡಿದ್ದಾರೆ. ಆ ಸಾಲಕ್ಕಾಗಿ ಹೊಲವನ್ನೂ ಮಾರಿದ್ದಾರೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಶರಣ ತತ್ವದ ರೀತಿಯಲ್ಲೇ ತಮ್ಮ ಬದುಕನ್ನು ಜನರಿಗೆ ನೀರುಣಿಸಲು ಮುಡಿಪಾಗಿಟ್ಟಿದ್ದಾರೆ. ಸಮಾಜ ಸೇವೆ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಹುಲಿಗೆಮ್ಮ ಎಂಆರ್ ಅವರನ್ನ ಸಂಭ್ರಮದಿಂದ ಗೌರವಿಸುವ ಸಮಯವಿದು. ನಿಜಕ್ಕೂ ಆ ತಾಯಿ ಕೊಡ್ತಾ ಇರೋದು ನೀರಲ್ಲ, ನೀರಿನ ರೂಪದಲ್ಲಿರುವಂತಹ ಅಮೃತ. ಆ ಅಮೃತವನ್ನ ಪ್ರತಿಯೊಬ್ಬರಿಗೂ ಉಣಬಡಿಸ್ತಾ ಇದ್ದಾರೆ. ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಹುಲಿಗೆಮ್ಮ ಎಂಆರ್ ಅವರನ್ನ. ಮಧು ಸರ್, ಪ್ರಶಸ್ತಿಯನ್ನ ತಾಯಿಗೆ ನೀಡಬೇಕಾಗಿ ಕೋರಿಕೆ. ನಿಸ್ವಾರ್ಥ ಭಾವದಿಂದ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ದೇವರ ಸ್ವರೂಪದ ತಾಯಿಗೆ ಆಕ್ಚುಲಿ ಎದ್ದು ನಿಂತು ಚಪ್ಪಾಳೆಯನ್ನು ನಾವೆಲ್ಲರೂ ಸಲ್ಲಿಸಬೇಕು.
ಸ್ಯಾಂಡಲ್ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಅನ್ನ ಸಂಯುಕ್ತ ಹೆಗಡೆ ಅವರು ಶ್ರೀಮತಿ ಹುಲಿಗೆಮ್ಮ ಎಮ್ ಎ ಆರ್ ಅವರಿಗೆ ನೀಡಬೇಕಾಗಿ ಕೋರಿಕೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ನೂರು ಬಾಯಿಗಳು ಎತ್ತವನ್ನು ಕಳೆದಿದ್ದೆ, ಕಳೆದು ಒತ್ತಿದ್ದೆ. ಮುನ್ನೂರು ಬಾಯಿಗೆ ಎತ್ತು, ಎಲ್ಲ ಬಾಯಿಗೂ ನೀರು ಬಂದವು, ಎಲ್ಲ ಬಾಯಿಗೂ ನೀರು ಬಂದ ನೀರೆಲ್ಲ ಕಂಡಿವ್ರಿ, ನೀರು ಕಂಡಿವಿ ಅಪ್ಪ. ಮಣ್ಣು ಒತ್ತೀನಿ, ಎಲ್ಲ ಮಾಡೀನಿ ಅವ. ನಿಮಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಎಲ್ಲರೂ ಪ್ರೀತಿ ಸಿಗ್ತಾ ಇದೆ ಅಂತ ಹೇಳಿ ನೀವು ಖುಷಿ ಪಡ್ತಿದ್ದೀರಾ. ಅದ್ಯಾರು ಮೊಮ್ಮಗುನ ನಿಮ್ಮದು? ಹಾಂ, ತಾತನ ಹೆಸರು ಹೇಳಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ಅವರಿಗೆ. ಪುನೀತ್ ರಾಜ್ಕುಮಾರ್ ಅವರ, ಆಹಾ, ಅವರಿಗೆ ಅಪ್ಪು ಸರ್ ಅಂದರೆ ಇಷ್ಟ, ಅಪ್ಪು ಸರ್ ಮಗಳ ಥರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ವಿಷಯ ಇವ್ರ ಬಗ್ಗೆ ಹೇಳಬೇಕು, ಆ ಮಗು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ಎಷ್ಟು ಇನ್ನೋಸೆನ್ಸ್, ಆ ಮುಗ್ಧತೆ ನೋಡಿ. ಇದನ್ನೇ ಹೇಳೋದು ನಿಷ್ಕಲ್ಮಶವಾದಂಥ ಪ್ರೀತಿ ಅಂತ. ನೀರಲ್ಲಿ ನೀವು ಏನು ಬೇಕಾದರೂ ಬೆರೆಸ್ಬೋದ್ರು, ಆದರೆ ಬೇಸಿಕ್ ನೀರು ಯಾವತ್ತೂ ನಿಷ್ಕಲ್ಮಶವಾಗಿರುತ್ತೆ. ನೀರಿನಷ್ಟೇ ನಿಷ್ಕಲ್ಮಶವಾದಂಥ ಮನಸ್ಸು ಈ ತಾಯಿದು. ಅದಕ್ಕೆ ಇವತ್ತು ಈ ಪ್ರಶಸ್ತಿ ಅವ್ರ ಕೈ ಸೇರಿದ್ದು. ಅಮ್ಮ ತುಂಬ ಧನ್ಯವಾದಗಳು. ನೀವು ಕಡಿಮೆ ಮಾತಾಡಿದ್ರಿ, ಆದರೆ ಈ ಕ್ಷಣ ನಿಮ್ಮ ಬಗ್ಗೆ ಬಹಳ ಹೆಮ್ಮೆಯಿಂದ ಮಧು ಸರ್ ಒಂದೆರಡು ಮಾತಾಡ್ತಾರೆ. ನಮ್ಮ ಮಾತು ಕೇಳಕ್ಕೆ ಅಲ್ಲಿ ಮುಂದೆ ಇರೋರು ರೆಡಿ ಇಲ್ಲ, ಇದನ್ನ ಇಟ್ಕೊಳ್ಳಿ ಫಸ್ಟು. ಎಲ್ಲರಿಗೂ ನಮಸ್ಕಾರ. ಭಾಳ ಹೆಮ್ಮೆ ಆಗ್ತದೆ. ಮುಂಚೆ ನ್ಯೂಸ್ 18 ಈ ಟಿ ವಿ ಅಂತ ಹೇಳಿತ್ತು ಮುಂಚೆ. ಅದು ಯಾವತ್ತು ಸೃಷ್ಟಿಯಾಯಿತು ಅವತ್ತಿಂದನೂ ಕೂಡ ಒಂದು ಬಾಂಧವ್ಯವನ್ನು ಅವರ ಏನು ನಾನು ಫಿಲಮ್ ಇಂಡಸ್ಟ್ರಿಯಲ್ಲಿದ್ದೆ ಆವಾಗಲೂ ಕೂಡ ಇತ್ತು, ಇವತ್ತು ಕೂಡ ಇತ್ತು. ಏನು ಸಾಧಕರನ್ನು ಗೌರವಿಸ್ತಕ್ಕಂಥದ್ದು, ಸಾಧಕರನ್ನು ಹುಡುಕ್ತಕ್ಕಂಥದ್ದು ಭಾಳ ಮುಖ್ಯ. ಹುಡುಕೋದು ಯಾರನ್ನು ಬೇಕಾದ್ರೂ ಮಾಡ್ತಕ್ಕಂಥದ್ದಲ್ಲ. ಅಂಥ ಹುಲ್ಗೆಮ್ಮ ಅವ್ರ ಪಕ್ಕ ನಿಲ್ತಕ್ಕಂಥ ಪುಣ್ಯದ ಭಾಗ್ಯದ ಕೆಲಸ ಇವತ್ತು ಟಿವಿ ನಮ್ಮ 18 ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ರಾಜಕಾರಣಿಗಳು ಅಂತ ಹೇಳಿದರೆ ಸೋಷಿಯಲ್ ಸರ್ವಿಸ್ ಅಂತ ಹೇಳ್ತೀವಿ, ಸಮಾಜ ಸೇವೆಗೆ. ಅದನ್ನು ನಾವು ಕೊಡಬೇಕು ಅಂತ ಹೇಳಿದರೆ ಅದು ನಮಗೂ ಕೂಡ ಅರ್ಹತೆ ಇರಬೇಕಾಗ್ತದೆ, ಮತ್ತು ಅದನ್ನು ನಾವು ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗಲ್ಲ. ಹುಲ್ಗೆಮ್ಮರು ನಮ್ಮ ಅಜ್ಜಿ ಸ್ಥಾನದಲ್ಲಿ ಇದ್ದಂಗೆ, ಅದೇನು ತಪ್ಪೇನಲ್ಲ. ಯಾಕೆಂದರೆ ಅಷ್ಟೊಂದು ಪ್ರೀತಿಯಿಂದ ಇವತ್ತು ತಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆದಾಗ ಭಾಳ ಸಂತೋಷ ಆಗುತ್ತೆ. ಇಂಥ ಮಹಾನ್ ವ್ಯಕ್ತಿ ಪಕ್ಕ ನಾವು ಅರ್ಥಪೂರ್ಣವಾಗಿ ನಿಲ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಕೊಟ್ಟಿದ್ದೀರಿ. ಅವರನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಉದಾಹರಣೆಯಾಗಿ ಮುಂದೆ ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಮಾತ್ರ ಹೇಳ್ಬೋದು. ಅಜ್ಜಿ ಭಾಳ ಸಂತೋಷ ಆಯಿತು ನಿಮಗೆ ಈ ಏನು ಆ ಸನ್ಮಾನವನ್ನು ಕೊಡ್ತಾ ಇದ್ದಾರೆ. ಅವರು ಭಾಳ ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ. ನೀವು ಒಂದು ಬಾವಿ ತೋಡಿದರೆ, ಯಾಕೆಂದರೆ ಊರೆಲ್ಲಿರುತ್ತೆ ಗೊತ್ತಾ, ಅದು ನೀರೆಲ್ಲಿರುತ್ತೆ, ನೀರಿದ್ದಲ್ಲಿ ಮಾತ್ರ ಊರಿರ್ತದೆ. ನೀವು ಮತ್ತು ನಿಮ್ಮ ಯಜಮಾನರು ಸೇರಿ 300 ಬಾವಿ ಮಾಡಿದ್ದೀರಿ ಅಂದರೆ 300 ಹಳ್ಳಿಗಳನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೇನಾದ್ರು ಮಾತಾಡ್ತೀರಾ? ಖುಷಿ ಆಗತ್ತೆ, ಖುಷಿ ಆಗತ್ತೆ ಅಂತ ಹೇಳಿ ಪಪ್ಪಳು ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಪ್ಪ, ಎಲ್ಲರೂ ಒಂದ ತಾಯಿ ಮಕ್ಕಳ, ಎಲ್ಲಿದ್ರು ಒಂದ ತಾಯಿ ಮಕ್ಕಳಾಗಿ ನಡಿಬೇಕು. ಆಕಳು ಅಂದ್ರೆ ಅಷ್ಟ, ಬಸವಣ್ಣ ಅಂದ್ರೆ ಅಷ್ಟ, ಒಂದಾಗೆ ಇರ್ಬೇಕು. ಪಪ್ಪಳು ಬೇರೆ ಅಲ್ಲ, ಇದು ಬೆಂಗಳೂರು ಬೇರೆ ಅಲ್ಲ. ಅವ್ರಿಗೆ ಮೈಕ್ ಬೇಡ, ಪ್ರಶಸ್ತಿ ಬೇಡ. ಈಗ ಇಲ್ಲಿ ನೀರಿಲ್ಲ ಅಂತ ಹೇಳಿ ಬೇಕಾದ್ರೆ ಬಾವಿ ತೋಡಕ್ಕೆ ಕಚ್ಚೆ ಕಟ್ಕೊಂಡು ವೀರ ವನಿತೆ ಥರ ರೆಡಿ ಆಗಿಬಿಡ್ತಾರೆ. ಅವರಿಗಿದೆಲ್ಲ ಯಾವುದು ಬೇಡ. ಆದರೆ ಅವರನ್ನು ಇನ್ಸ್ಪಿರೇಷನ್ ಆಗಿ ಸಂಯುಕ್ತ ಅವರು ಖಂಡಿತವಾಗ್ಲೂ ಇವತ್ತು ನೋಡ್ತಿದ್ದಾರೆ. ನಿಮ್ಮ ಒಂದೆರಡು ಮಾತು ಸಂಯುಕ್ತ ಈ ಕ್ಷಣ. ನಾನೇನು ಹೇಳೋದು ಬೇಡ ಇವಾಗ. ಆ್ಯಕ್ಚುಲಿ ದ ಮೂಮೆಂಟ್ ಇಟ್ ಸೆಲ್ಫ್ ಸ್ಪೀಕ್ಸ್ ಅ ಲಾಟ್ ಅಂತ ಹೇಳ್ಬೋದು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ದಟ್ ಐ ಕಿನ್. ನಾನು ಅವ್ರ ಪಕ್ಕ ನಿಂತಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ನಾವು ಬೇಸಿಕ್ ರೈಟ್ಸ್, ಒಂದಿನ ಮನೇಲಿ ನೀರು ಬಂದಿಲ್ಲ ಅಂದರೆ ನಾವು ಎಲ್ಲರಿಗೂ ಇರೋ ಬರೋರಿಗೆಲ್ಲ ಕಾಲ್ ಮಾಡಿಬಿಡ್ತೀವಿ. ಅವರು ಊರಲ್ಲಿ ನೀರು ಇಲ್ಲದೆ ಇರೋ ಜಾಗದಲ್ಲಿ 300 ಬಾವಿ ತೋಡಿದ್ದಾರೆ ಅಂದರೆ ಯು ಕೆನ್ ಇಮ್ಯಾಜಿನ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ನಮಗೆಲ್ಲ ತುಂಬ ಪ್ರಿವಿಲೇಜ್ ಲೈಫ್ಸ್, ಅವ್ರ ಲೈಫ್ನ ನೋಡಿ ನಾವು ಐ ಥಿಂಕ್ ವಿ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಟೇಕ್ ಇನ್ಸ್ಪಿರೇಷನ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಆನ್ ಸ್ಟೇಜ್ ವಿತ್ ಹರ್ ರೈಟ್ ನೌ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಂಯುಕ್ತ. ಮಧು ಸರ್, ತಾವು ಸ್ಟೇಜಲ್ಲೇ ಇರಬೇಕಾಗಿ ಕೋರಿಕೆ. ಶ್ರೀಮತಿ ಹುಲಿಗೆಮ್ಮ ಎಮ್ ಆರ್ ಅವರಿಗೆ ಧನ್ಯವಾದಗಳು. ಸಂಯುಕ್ತ ಅವರಿಗೆ ಧನ್ಯವಾದಗಳು. ಮಧು ಸರ್, ನೀವು ಇನ್ನೊಂದು ಪ್ರಶಸ್ತಿಯನ್ನು ತಾವೇ ನೀಡಬೇಕಾಗಿ ಕೋರಿಕೆ ಪ್ಲೀಸ್.
ಒಂದೂರಲ್ಲಿ ಒಬ್ಬ ರಾಜ ಮೆರವಣಿಗೆ ಹೋಗ್ತಾ ಇತ್ತಂತೆ. ಆ ಟೈಮಲ್ಲಿ ಎಲ್ಲ ರೈತರು ಹೊಲಕ್ಕೆ ಹೋಗ್ಬೇಕಾದ್ರೆ ಅದನ್ನ ನೋಡಿದಂಥ ರಾಜ ಬೈದು, ಏ ಎಲ್ಲೋಗ್ತಿದ್ರ, ನಾನು ಈ ಊರಿನ ರಾಜ, ನೀವ್ಯಾರು ನಾನು ಹೋಗೋವರೆಗೂ ಎಲ್ಲೂ ಹೋಗಬಾರ್ದು, ಈ ಮೆರವಣಿಗೆ ಮುಗಿಯೋವರೆಗೂ ನೀವು ನನ್ನ ಜೊತೆನೇ ಇರಬೇಕು ಅಂತ ರಾಜಾಜ್ಞೆ ಮಾಡಿದ್ರಂತೆ. ರೈತರಿಗೆ ಇನ್ನೇನು ವಿಧಿ, ಅವರು ಹೋಗ್ತಾರಂತೆ. ಆ ಮೆರವಣಿಗೆ ಸರಿಸುಮಾರು 15 ದಿನಗಳ ಕಾಲವರೆಗೆ ನಡೆಯುತ್ತೆ. ಆ 15 ದಿನಗಳ ಕಾಲ ನಡೆದಂತಹ ಮೆರವಣಿಗೆ ಮುಗಿದ ನಂತರ ರೈತ ವಾಪಸ್ ತಲುಪೋಷ್ಟರಲ್ಲಿ ಬಿತ್ತನೆ ಮಾಡುವಂತಹ ಸಮಯ ಮುಗಿದೋಗಿತ್ತು. ಆ ವರ್ಷ ಯಾವ ರೈತ ಕೂಡ ಯಾವ ಬೆಳೆಯನ್ನು ಬೆಳೀಲಿಲ್ಲ. ಆ ರಾಜ್ಯದಲ್ಲಿ ಅನ್ನಕ್ಕಾಗಿ ಹಾಹಾಕಾರ ಶುರುವಾಗುತ್ತೆ. ಆಗ ಆ ರಾಜ್ಯದ ರಾಜನಿಗೆ ಅರ್ಥ ಆಗುತ್ತೆ, ನಿಜವಾದ ರಾಜ ನಾನಲ್ಲ, ರೈತ ಅಂತ ಹೇಳಿ. ರಾಜ್ಯಕ್ಕೆ ರಾಜ ಮುಖ್ಯ ಅಲ್ಲ, ರೈತ ಮುಖ್ಯ ಅಂತ. ಅಂಥ ರೈತನ ಬದುಕು ಈಗ ಅನೇಕ ಸಂಕಷ್ಟಗಳಿಂದ ತುಂಬಿದ್ರೂ ಕೂಡ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಮಾದರಿ ಕೃಷಿಕ ಎನಿಸಿಕೊಂಡಿರುವಂಥ ವ್ಯಕ್ತಿಗೆ ಮುಂದಿನ ಪ್ರಶಸ್ತಿ. ಅಷ್ಟಕ್ಕೂ ಯಾರು ಆ ಮಾದರಿ ಕೃಷಿಕ ಈಗ ತಿಳ್ಕೊಳ್ಳುವಂಥ ಸಮಯ. ಅದನ್ನು ಹೇಳೋದಕ್ಕೆ ಮಧು ಬಂಗಾರಪ್ಪ ಸರ್ ಇರ್ತಾರೆ. ಅವರನ್ನು ಸೇರೋದಕ್ಕೆ ವೇದಿಕೆ ಮೇಲೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹ್ಯಾಂಡ್ಸಮ್ ಹೀರೋ ಕೃಷ್ಣ ಅಂತಲೇ ಎಲ್ಲ ಹೆಣ್ಣು ಮಕ್ಕಳ ಹೃದಯದಲ್ಲಿ ಅವರು ಮನಸ್ಸಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಜಯ್ ರಾವ್ ಅವರನ್ನು ಪ್ಲೀಸ್. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಕೃಷಿ ಕ್ಷೇತ್ರದಲ್ಲಿ ಶರಣ ಬಸಪ್ಪ ಪಾಟೀಲ್. ಶರಣ ಬಸಪ್ಪ ಪಾಟೀಲ್ ಅವರ ಬಗ್ಗೆ ಒಂದು ಕಿರು ಪರಿಚಯ ಇದೆ, ಅದನ್ನ ದಯಮಾಡಿ ಎಲ್ಲರೂ ನೋಡಬೇಕಾಗಿ ಕೋರಿಕೆ. ಕೃಷಿಯನ್ನ ಹೊರಗಿನಿಂದ ನೋಡಿದ್ರೆ ಲಾಭದಾಯಕ ಆಗಲ್ಲ ಸರ್, ಕೃಷಿದಾಗ ಸಂಶೋಧನೆಗಳು ಮಾಡ್ಕೊತ ಬಂದ್ರೆ ಲಾಭದಾಯಕ ಆಗ್ತದ್ರಿ. ಕೃಷಿಯಲ್ಲಿ ಆಧುನಿಕತೆ ಅಳವಡಿಸಿಕೊಂಡ ಚತುರ ರೈತರಿಗಾಗಿ ತಾವೇ ಯಂತ್ರಗಳನ್ನು ಸಿದ್ಧಪಡಿಸಿದ ತಂತ್ರಜ್ಞ ಇವರು, ಶರಣ ಬಸಪ್ಪ ಪಿ ಪಾಟೀಲ್. ಇಲ್ಲೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಮಾಡಿದ್ ಸರ್, ನನ್ನೇ ಆದಂಥದ್ದು ಒಂದು 24 ಇನೋವೇಷನ್ ಮಾಡಿದ್ದೆವು ಸರ್. ಪ್ರತಿಯೊಂದು ನಳ ನೀರಾವರಿ ಐತ್ರಿ, ತೊಗರಿ ಕುಡಿ ಚೂಟದಾಯ್ತು, ಈಗ ಸೋಲಾರ್ ಫೆನ್ಸಿಂಗ್ ಬಯಲೇರಿ ಸರ್. ಕಲಬುರಗಿ ಜಿಲ್ಲೆಯ ಹಾಲ ಸುಲ್ತಾನಪುರದ ಶರಣಬಸಪ್ಪ ಅವರು ಸಾಂಪ್ರದಾಯಿಕ ಕೃಷಿ ನಂಬಿ ಕುಳಿತಿಲ್ಲ, ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಲು ಹೊಸ ಹೊಸ ಪ್ರಯೋಗಗಳಿಗೆ ಕೈ ಹಾಕಿದ್ದಾರೆ. ಸೋಲಾರ್ ಪಂಪ್ಸೆಟ್, ಸೋಲಾರ್ ಚಾಲಿತ ಜಲಕೃಷಿ, ಸೋಲಾರ್ ಹೈಡ್ರೋಪೋನಿಕ್ಸ್, ಸೋಲಾರ್ ಜೀವಾಮೃತ ಮಿಕ್ಸ್ ಮಾಡೋದು ಘಟಕ ರೀ, ಈಗ ಇಡೀ ಮನೆಗೆಲ್ಲ ಸೋಲಾರ್ ಕರೆಂಟ್ ರೀ. ತಾವು ಅಭಿವೃದ್ಧಿಪಡಿಸಿದ ಯಂತ್ರೋಪಕರಣಗಳನ್ನು ಕಡಿಮೆ ದರದಲ್ಲಿ ರೈತರಿಗೂ ಮಾರಾಟ ಮಾಡುತ್ತಾರೆ. ಕರ್ನಾಟಕ, ಆಂಧ್ರಪ್ರದೇಶ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಶರಣಬಸಪ್ಪ ತಯಾರಿಸಿದ ಯಂತ್ರೋಪಕರಣಗಳಿಗೆ ಭಾರಿ ಬೇಡಿಕೆ ಇದೆ. ಸೋಲಾರ್ ಮೇಲೆ ಪಂಪ್ ಇದು ಮಾಡೋದೆಲ್ಲ ಕಂಡುಹಿಡಿದ್ರು, ಅದನ್ನೆಲ್ಲ ನಾವು ಯೂಸ್ ಮಾಡೋಕ್ಕಾದ್ಮೇಲೆ ಈಗ ಡೇನಲ್ಲೇ ಎಲ್ಲ ನೀರು ಬಿಡ್ತಾ ಇದ್ವಿ. ಆ ಸೌಂಡ್ ಸಿಸ್ಟಮ್ ಯಾವಾಗಲೂ ಹಾರ್ನ್ ಹೊಡಿತಿರ್ತದೆ, ನಮಗೆ ಕರೆಂಟಿನ ಅವಶ್ಯಕತೆಯೇ ಇಲ್ಲ. ಸಾಂಪ್ರದಾಯಿಕ ಕೃಷಿಗೆ ಆಧುನಿಕತೆಯ ಟಚ್ ಕೊಟ್ಟು ರೈತರ ಬಂಧುವಾಗಿ ಕೃಷಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಂಡಿರುವ ಶರಣಬಸಪ್ಪ ಅವರಿಗೆ ಕೃಷಿ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ಶರಣ ಬಸಪ್ಪ ಪಿ ಪಾಟೀಲ್ ಅವರನ್ನ. ಕನ್ನಡ ವರ್ಷದ ಕನ್ನಡಿಗ ಕೃಷಿಯಾಗಿ ಶ್ರೀ ಶರಣ ಬಸಪ್ಪ ಪಿ ಪಾಟೀಲ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಹಾಗೇನೆ ಮೈಸೂರು ಸ್ಯಾಂಡಲ್ ಸೋಪ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಪಾಟೀಲ್ ಸರ್, ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ. ಅಣ್ಣವ್ರು ಯಾವಾಗಲೂ ಒಂದು ಮಾತಲ್ಲಿ ಅಂದರೆ ಹಾಡಲ್ಲಿ ಹೇಳ್ತಾರೆ, ರೈತ 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 ಅನ್ನ ಕೊಡುವ ದಾತ. ಇವತ್ತು ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಅನ್ನವನ್ನು ನೀಡುವಂತಹ ದಾತ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಒಂದೆರಡು ಮಾತು. ನಮ್ಮ ಇವತ್ತಿನ ನ್ಯೂಸ್ 18 ವರ್ಷದ ಕನ್ನಡಿಗ 2024 ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲರ ಹೆಮ್ಮೆಯ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ಆಗಮಿಸುತ್ತಿದ್ದಾರೆ.
ಎಲ್ಲರ ಗೌರವದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಶರಣ ಬಸಪ್ಪ ಪಾಟೀಲ್ ಸರ್ ವೇದಿಕೆಯಲ್ಲಿರುವಂತಹ ಅನ್ನದಾತ, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನ್ಯೂಸ್ 18 ನಮ್ದು ಒಂದು ಮೊದಲ ಕೃಷಿದಾಗ ಅಂತಂದ್ರೆ ರೈತರು ಒಬ್ಬರೇ ಕೈ ಜೋಡಿಸಿದ್ರೆ ಆಗಲ್ರಿ. ಇವತ್ತು ಮಾಧ್ಯಮ ಮಿತ್ರರು ಮತ್ತು ನಮ್ಮ ಮನೆಯವರು ಎಲ್ಲರೂ ಸಹಕರಿಸಿದಾಗ ಇವತ್ತಿನ ದಿನ ಈ ಮಟ್ಟಕ್ಕೆ ಬರ್ಲಕ್ಕಾಯ್ತಿರಿ. ನನಗೆ ಕೃಷಿದಾಗ ನನ್ನದೇ ಆದಂಥ ಹೊಸ ಹೊಸ ಸಂಶೋಧನೆಗಳು ಇವತ್ತಿನ ದಿನ ನ್ಯೂಸ್ 18 ನಮ್ಮದು ಅತಿಥಿ ಅಂತೇಳಿ ಒಂದು ಸ್ಥಾನ ಕೊಟ್ಟಿದ್ರಿ ಒಂದು 4 ವರ್ಷದಿಂದ. ಇವತ್ತಿನ ದಿನ ಇನ್ನೂ ರೈತರು ನೋಡಿ ಫೋನ್ ಮಾಡ್ತಾಯಿದ್ದಾರೆ ನಮಗೆ. ಅತಿಥಿ ಸ್ಥಾನ ಕೊಟ್ಟಾಗ 20 ಇನೋವೇಷನ್ ಮಾಡಿದ್ದೆ, ಇವತ್ತಿನ ದಿನ 24 ಇನೋವೇಷನ್ ಮಾಡೀನಿ. ಪ್ರತಿಯೊಂದು ನಾವು ಯಾವುದು ಪೇಟೆಂಟ್ ತೋಲಾರದೆ ಹೊಸ ಹೊಸ ಸಂಶೋಧನೆಗಳು ಮಾಡಿ ರೈತರಿಗೆ ನೇರವಾಗಿ ಮುಟ್ಟಿಸ್ತಾ ಇದ್ದೀನಿ. ಸುಮಾರು 100,000 ರೈತರದು ನಮ್ಮಲ್ಲಿ ಡೈರಿದಾಗ ನಂಬರ್ ಅದ ರೀ. ತೊಗರಿ ಕುಡಿ ಚೂಟದಾಯಿತು, ಕಡಿಮೆ ಖರ್ಚಿನ ಸೋಲಾರ್ ಫೆನ್ಸಿಂಗ್, ಈಗ ಅದೇ ಥರದೇ ಸೋಲಾರ್ ಪಂಪ್ಸೆಟ್ಟು ನಾವೇ ಮಾಡಿಕೊಂಡು ಇವತ್ತಿನ ದಿನ ಎಲ್ಲ ರೈತರಿಗೆ ಮುಟ್ಟಿಸ್ತಾ ಇದ್ದೀವಿ. ಈ ಥರ ಹೊಸ ಹೊಸ ಸಂಶೋಧನೆಗಳು ಯಾವುದು ಪೇಟೆಂಟ್ ತೋಲಾರ್ದೆ ಕೊಡೋದ್ರಿಂದ ಕಡಿಮೆ ಕಾಸ್ಟ್ ಆಗ್ತಾವೆ ಅಂತೇಳಿ ಎಲ್ಲ ರೈತರು ನಾವು ನಮ್ಮ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶ ಮತ್ತು ಹೊರಗೆ ನಾವು ಈಗ ಎಲ್ಲ ಕಡೆ ಕೊಟ್ಟಿದ್ದೇವೆ ರೀ. ವಿಶಾಖಪಟ್ಟಣ ತನಕ ಫೆನ್ಸಿಂಗ್ ಕೊಟ್ಟಿವಿ. ನಮ್ಮದು ಕಳಕಳಿ ಏನಂತಂದ್ರೆ ಇವತ್ತಿನ ದಿನ ಜೈ ಜವಾನ್ ಜೈ ಕಿಸಾನ್ ಅಂತಾರೆ ರೀ. ನಮ್ಮ ರೈತರು ಯಾರು ರಾಜ್ಯ ಮಟ್ಟದ ಪ್ರಶಸ್ತಿ ತೋತಾರೆ ನಮ್ಮ ಮುಖ್ಯಮಂತ್ರಿಗಳು ಒಂದು ನನ್ನಲ್ಲಿ ನಾವೊಂದು ಕಾಣಿಕೆ ಕೇಳ್ತೀನಿ ಅವರಿಗೆ. ಎಲ್ಲ ಭಾಗ್ಯಗಳು ಕೊಟ್ಟಿದ್ದೀರಿ ಸರ್, ನೀವು ರೈತರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಯಾರು ತೋತಾರೆ ಕೃಷಿ ಪಂಡಿತ ಅವರಿಗಾದರೂ ಏನಾರೇ ಒಂದು 1,000-2,000 ಪಿಂಚಣಿ ಕೊಡ್ರಿ ಸರ್. ನೀವು ಇದೊಂದು ನನ್ನ ಕೋರಿಕೆ ಅದ ರೀ ಈ ಮಾಧ್ಯಮ ಮುಖಾಂತರ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸಲು ಹೇಳಿ ಬಯಸ್ತೇನೆ ಸರ್. ಧನ್ಯವಾದಗಳು ಪಾಟೀಲ್ ಸರ್. ಅಜಯ್ ಅವರೇ ಒಂದೆರಡು ಮಾತು ಈ ಕ್ಷಣದಲ್ಲಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಯಾವುದು ಪಾರ್ಟಿ ಆಗಲಿ ಫಂಕ್ಷನ್ಸ್ ಆಗಲಿ ಈವೆಂಟ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಆದರೆ ಈ ಥರ ವೇದಿಕೆಗಳಿದ್ದಾಗ ಸಾಧಕರಿಗೆ ಬೆನ್ತಟ್ಟೋದು ಅಥವಾ ಪ್ರೋತ್ಸಾಹ ಕೊಡೋಂಥ ಕಾರ್ಯಕ್ರಮಗಳಿದ್ದಾಗ ಮಿಸ್ ಮಾಡದೆ ಬರ್ತೀನಿ. ಯಾಕಂದರೆ ಎರಡು ಕಾರಣಗಳು. ಒಂದನೇದು ನನಗೆ ಒಂದು ಸೆಲ್ಫ್ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಹೀರೋಯಿಕ್ ಸಿನಿಮಾ ಮಾಡಿದಾಗ ನಿಜ ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ನಿಜ ಜೀವನದಲ್ಲಿ ಒಬ್ಬ ಹೀರೋ ಆಗಿ ಬದುಕಿರ್ತಕ್ಕಂತಹ ವ್ಯಕ್ತಿತ್ವನ ಆಧಾರದಲ್ಲಿ ಇಟ್ಕೊಂಡು ಅದರಿಂದ ನಾವು ಪ್ರೇರಣೆಗೊಂಡು ಆ ಪಾತ್ರ ಅಥವಾ ನಾವು ಕಥೆನ ಸೃಷ್ಟಿ ಮಾಡಿರ್ತೀವಿ. ಸೊ ಇದು ಒಂದು ಸೆಲ್ಫ್ ಮೋಟಿವೇಶನ್ ಆಗುವಂಥ ಒಂದು ಅವಕಾಶ. ಇದರ ಜೊತೆಗೆ ಅಫ್ಕೋರ್ಸ್ ನಾವು ಸಿನಿಮಾ ಅವಾರ್ಡ್ ಫಂಕ್ಷನ್ಗಳು ಕೂಡ ನಡೆಸ್ತೀವಿ. ಆ ಅವಾರ್ಡ್ಸ್ ಫಂಕ್ಷನ್ ನಡೆದಾಗೂ ತುಂಬ ಖುಷಿ ಆಗುತ್ತೆ, ಅಲ್ಲೂ ಅವಾರ್ಡ್ಸ್ ಗೆದ್ದವ್ರನ್ನ ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಬಟ್ ನಿಜ ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಅವಾರ್ಡ್ಸ್ ಕೊಟ್ಟಾಗ ನನ್ನ ಅಭಿಪ್ರಾಯ ಅವಾರ್ಡ್ಗೆ ಒಂದು ಗೌರವ ಕೊಟ್ಟ ಹಾಗೆ. ಖಂಡಿತ ಅವಾರ್ಡ್ ಖುಷಿ ಪಟ್ಟಿರುತ್ತೆ, ಸಾರ್ಥಕ ಆಯಿತು ಈ ಥರದ್ದು ಒಂದು ವೇದಿಕೆ ಸೃಷ್ಟಿಯಾಗಿರೋದು, ಈ ಥರದ್ದೊಂದು ಕಾರ್ಯಕ್ರಮ ಸೃಷ್ಟಿಯಾಗಿರೋದು, ಸಾಧಕರನ್ನು ಹುಡುಕಿ ತಂದು ಅವರಿಗೆ ಪ್ರೋತ್ಸಾಹ ಕೊಡೋಂಥದ್ದು. ಎಷ್ಟೋ ಜನ ತಾವು ಸಾಧಕರಾಗೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗತ್ತೆ. ಸೊ ನ್ಯೂಸ್ 18 ಇವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆ್ಯಂಡ್ ಸರ್ ಹೇಳಿದಾಗೆ ಇದು ನಮ್ಮ ಪುಣ್ಯ ಕೂಡ ಹೌದು, ಸಾಧಕರ ಪಕ್ಕದಲ್ಲಿ ನಿಂತ್ಕೊಂಡು ವೇದಿಕೆಯನ್ನು ಹಂಚಿಕೊಳ್ಳೋಂಥ ಒಂದು ಅವಕಾಶ. ಸೊ ನ್ಯೂಸ್ 18ಗೆ ಥ್ಯಾಂಕ್ಸ್. ಧನ್ಯವಾದಗಳು ಅಜಯ್ ಅವರೇ, ಧನ್ಯವಾದಗಳು ಪಾಟೀಲ್ ಸರ್, ಧನ್ಯವಾದಗಳು ಮಧು ಬಂಗಾರಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದು ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2024. ಪ್ರೆಸೆಂಟಿಂಗ್ ಸ್ಪಾನ್ಸರ್ ಮೈಸೂರು ಸ್ಯಾಂಡಲ್ ಸೋಪ್, ಕೋ ಪ್ರೆಸೆಂಟೆಡ್ ಬೈ ವೈಟ್ ಗೋಲ್ಡ್, ಕೋ ಪವರ್ಡ್ ಬೈ ಡೇಟ್ ಕ್ರೌನ್ ಆ್ಯಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಬ್ಯಾವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ, ಎಜುಕೇಷನ್ ಪಾರ್ಟ್ನರ್ ಎಕ್ಸೆಲ್ ಪಿ ಯು ಕಾಲೇಜ್, ನ್ಯೂಟ್ರಿಷನ್ ಪಾರ್ಟ್ನರ್ KMF ನಂದಿನಿ, ಸಪೋರ್ಟಿಂಗ್ ಪಾರ್ಟ್ನರ್ MSIL, ಡ್ರೈವ್ ಪಾರ್ಟ್ನರ್ BMW ಡೋಷೆ ಮೋಟರೇನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.